ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಆಪ್ಷನ್ ಎಂಟ್ರಿ ವರ್ಸಸ್ ಚಾಯ್ಸ್ ಎಂಟ್ರಿ, ಡಿಫ್ರೆನ್ಸ್ ಏನು, ಡೀಟೇಲ್ಸ್ ಏನು, ಕಂಡೀಷನ್ಸ್ ಏನು, ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಈಗ ನಿಮಗೆ ಆಪ್ಷನ್ ಎಂಟ್ರಿ ಮತ್ತು ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳೋದಾದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂದರೆ ಸಿಂಪಲ್ಲು, ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ಆಗ ವಿದ್ಯಾರ್ಥಿಗಳು ಕಾಲೇಜನ್ನು ಕೂಡ ಚೂಸ್ ಮಾಡೋಕ್ಕಾಗುತ್ತೆ, ಕಾಲೇಜನ್ನು ಚೂಸ್ ಮಾಡಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ಆ ಡೀಟೇಲ್ ಪ್ರೊಸೆಸನ್ನು ಕೂಡ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಇಲ್ಲಿ ಚಾಯ್ಸ್ ಎಂಟ್ರಿ ಏನಂದರೆ ಆಪ್ಷನ್ ಎಂಟ್ರಿ ಮುಗಿದ ನಂತರ, ಆಪ್ಷನ್ ಎಂಟ್ರಿ ಮುಗಿದ ನಂತರ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ ಅಂತ ಹೇಳ್ಬೋದು. ಆಪ್ಷನ್ ಎಂಟ್ರಿ ಮುಗೀತದೆ, ರಿಸಲ್ಟ್ ಕೂಡ ಬರುತ್ತೆ. ರಿಸಲ್ಟ್ ಮೀನ್ಸ್ ನಿಮ್ಮದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇದೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಯಾವ ಕಾಲೇಜಿನಲ್ಲಿ ಯಾವ ಸೀಟ್ ಅಂತ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಅದರ ನಂತರ ನೀವು ಚಾಯ್ಸ್ ಎಂಟ್ರಿಯನ್ನು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ಗೆ ಚಾಯ್ಸ್ ಎಂಟ್ರಿ ಇರುತ್ತೆ, ಥರ್ಡ್ ರೌಂಡ್ಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಇಲ್ಲಿ ಚಾಯ್ಸ್ ಎಂಟ್ರಿ ಅಂದರೆ ನಿಮಗೆ ಗೊತ್ತಾಯಿತು, ಆಫ್ಟರ್ ರಿಸಲ್ಟ್ ಬಂದ ನಂತರ ನಿಮಗೆ ಆಯ್ಕೆ ಮಾಡೋದು ಚಾಯ್ಸ್ ಎಂಟ್ರಿ. ಈ ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಆಪ್ಷನ್ ಎಂಟ್ರಿಗೂ ಯಾವುದೇ ಡಿಫ್ರೆನ್ಸ್ ಏನಂದರೆ, ಆಪ್ಷನ್ ಎಂಟ್ರಿ ಜಸ್ಟ್ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ಮಾಡಿಫೈ ಮಾಡ್ತೀರಾ. ಆನಂತರ ಚಾಯ್ಸ್ ಎಂಟ್ರಿ ಏನು ಮಾಡ್ತೀರಾ ಅಂದರೆ, ನಿಮಗೊಂದು ಕಾಲೇಜಸ್ ಸಿಕ್ಕಿರುತ್ತೆ, ಆ ಕಾಲೇಜು ನಿಮಗೆ ಬೇಕಾ ಬೇಡವ ಅಂತ ಹೇಳಿ ನೀವು ಚಾಯ್ಸ್ನ ಮಾಡ್ತೀರಾ. ಒಂದು ಆಪ್ಷನ್ ಇರುತ್ತೆ ಕಾಲೇಜು ಸಿಕ್ಕಿದೆ ಬೇಕು, ನಾನು ಅಡ್ಮಿಷನ್ ಆಗ್ತೀನಿ ಅಂತ. ಇನ್ನೊಂದು ಆಪ್ಷನ್ ಇರುತ್ತೆ ಕಾಲೇಜು ಹೋಲ್ಡ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಮಾಡ್ತೀನಿ ಅಂತ. ಇನ್ನೊಂದು ಆಪ್ಷನ್ ಇರುತ್ತೆ ಹೋಲ್ಡ್ ಮಾಡಿದಲೇ ನನಗೆ ಈ ಸೀಟ್ ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಮಾಡ್ತೀನಿ ಅಂತ. ಇನ್ನೊಂದು ಆಪ್ಷನ್ ಇರುತ್ತೆ ಏನಂದರೆ, ನನಗೆ ಕೌನ್ಸಿಲಿಂಗೇ ಬೇಡ, ನಾನು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅಂತ. ಈ ರೀತಿ ನಿಮಗೆ ನಾಲ್ಕು ಚಾಯ್ಸ್ ಆಪ್ಷನ್ ಇರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ನೆಕ್ಸ್ಟ್ ಹುಡುಗರ ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ಜಸ್ಟ್ ನಿಮಗೊಂದು ಐಡಿಯಾ ಬಂತು ಅನ್ಕೋತೀನಿ, ಇದಕ್ಕೆ ಯಾವುದೇ ರೀತಿ ಎಲಿಜಿಬಿಲಿಟಿ ಇಲ್ಲ. ಇನ್ ಕೇಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ತೀರ, ನೀವು ಯಾವುದೇ ರೀತಿ ಮಿನಿಮಮ್ ರ್ಯಾಂಕಿಂಗ್ ಇಲ್ಲ, ಯಾವ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ನಿಮಗೊಂದು ಕಾಲೇಜ್ ಸಿಕ್ತು ಅನ್ಕೋತೀನಿ. ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ, ನಂತರ ಇನ್ ಕೇಸ್ ನಿಮಗೆ ಸ್ಯಾಟಿಸ್ಫೈ ಆದರೆ ಆಗಲೇ ಅಡ್ಮಿಷನ್ ಆಗ್ತೀರಾ. ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಸೀಟ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತೀರಾ ಸಿಕ್ಕಿರೋ ಸೀಟ್ನ, ಅಥವಾ ವಿತೌಟ್ ಹೋಲ್ಡ್ ಮಾಡ್ಕೊಂಡು ಹೋಗ್ತೀರೋ, ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಈ ರೀತಿ ನಿಮಗೆ ಕಂಡೀಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇರೋದಿಲ್ಲ, ನಿಮಗೆ ಸೀಟ್ ಇಷ್ಟ ಆದರೆ ನೀವು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ನಂತರ ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಇನ್ ಕೇಸ್ ನೀವು ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ಗೆ ಒಂದು ಸೀಟ್ ಸಿಗುತ್ತೆ, ಆಗ ನೀವು ಚಾಯ್ಸ್ ಎಂಟ್ರಿ ಮಾಡಿಕೊಂಡು ಯಾವ ಸೀಟು ಬೇಕು ಅಂತೇಳಿ ನೀವು ಕನ್ಫರ್ಮೇಷನ್ನ ಮಾಡಬೇಕಾಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.